ಇದೇ ಜಾಗ ಏನೋ ಸಿಗ್ತಾ ತಡ್ಕೊಳು ನಿನ್ನ ಮನೆ ಹಾಳಾಗ ಆತೋ ಕತ್ತೆ ತಗೊಳ್ಳೋ ಕೆಲಸ ಮಾಡ್ಬೇಡ ಹುಡುಕು ಸಮಾಧಾನವಾಗಿ ಹುಡುಕು ನಾವು ಸಂಘ ನಮ್ಮೂರಲ್ಲಿ ಬೇಲೆ ಯಾರೋ ವೀರ ಅಂದ್ರೆ ನಿನ್ನೊಬ್ಬರೇ ಇಲ್ಲಿ ಯಾರೋ ನಿನ್ನೆ ಮೀರ್ಸಿಕ್ಕೆ ಪೊದೆ ಒಳ ಸೇರ್ಕೊಂಬಿಟ್ಟವ್ರಲ್ಲ ಮನ್ಮಥನ ಆಶೀರ್ವಾದ ಜೋರಾಗೆ ಬೀರದೆ ಪವಿತ್ರವಾದ ಕಾರ್ಯ ಮಾಡಿದವ್ರೆ ನೋಡಿ ಭಂಗ ಮಾಡಿದ್ರೆ ನಮ್ಮ ಮನೆ ದೇವ್ರು ಕಾಮರಾಜ ಕೋಪ ಮಾಡ್ಕೊಂಡ್ಬಿಡ್ತಾರೆ ಕಲ್ಲ ಕೋಪ ಮಾಡ್ಕೊಂಡ್ಬಿಡ್ತಾನೆ ಪವಿತ್ರವಾದ ಕಾರ್ಯ ಪೊದೆ ಒಳಗೆ ಸೇರ್ಕ ಮಾಡೋದು ನೀವು ಸಂಘ ಬೆಳದಿಂಗಳ ರಾತ್ರಿಗಳು ಪಿಕ್ಚರ್ ನಡೀತದೆ ಅನ್ಕೊಂಡಿದ್ದೆ ಇಲ್ಲಿ ಹುಡುಕಾಟ ನಡೀತದೆ ಬೆಳಗಾನ ಹುಡುಕಿದ್ರು ಸಿಗಲ್ಲ ಯಾಕಲ ಇಲ್ಲಿದ್ರಲ್ವೇ ಸಿಗಕ್ಕೆ ಹೋಯ್ತು ಎಲ್ಲ ಹಾಳಾಗಿ ಹೋಯ್ತು ಸರಿಯಾ ನೀ ಹೇಳದ್ ನಿಜ ಕಲ ಯಾವನೋ ಹೊಡ್ಕ ಹೋಗ್ಬಿಟ್ಟವನೆ ಹೋಯ್ತು ಎಲ್ಲ ಹೋಯ್ತು ಅವತ್ತೇ ಮಿಸಿನ ಹೊಡೆದು ದುಡಿಯೋದು ಕಡಿದಿದ್ರ ಮಿಸಿನ ಮಿಸಿನ ಲೋ ಸಂಘ ನೀ ಹಾಕ್ಲ ಈ ಮಟ್ಟಕ್ಕೆ ಗಾಬರಿ ಅದೇ ನನ್ನ ಮಕ್ಕಳನ್ನ ಮೊದ್ಲು ಯಾವ ಮಿಸಿ ನೋಡಿದ್ರೋ ಸರಿಯಾಗಿ ಹೇಳಿದ್ರೋ ಗೆದ್ರಿ ಅಂದ್ರೆ ಮಕ್ಳ ಮರಕಟ್ಟ ಹಾಕಿ ಊರಲ್ಲ ಕರ್ಸಿ ತರಂದ್ ಎಟ್ಬಿದ್ದವ ಏನಂತಿದೀಯ ನಂಗೆ ಗೊತ್ತಿಲ್ಲ ಅಂತವನೆ ಹೇಳಿಲ್ಲ ಅಂದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಣ್ಣ ಅಣ್ಣ ಬೇಡ ಅಣ್ಣ 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 ನಾ ಹೇಳ್ತೀನಿ ಅಣ್ಣ ಬಿಟ್ಬಿಟ್ರಣ್ಣ ನಾ ಹೇಳ್ತೀನಿ ಒಂದಿನ ಈ ಹಣದ ಮಿಸ್ಸಿನ ಇಟ್ಬಿಟ್ಟು ಪೂಜೆ ಮಾಡಿ ಪಂಚಾಮೃತ ಕೊಡ್ತಿದ್ರು ಈ ಪಾರ್ಟಿ ಅದ್ದೂರಿಯಾಗಿ ಮಾಡ್ತಾವ್ರೆ ಅಂದ್ರೆ ಇದು ದುಬಾರಿ ಮಿಸಿನೇ ಇರಬೇಕು ಅಂತ ಅವತ್ತೇ ರಾತ್ರಿ ನೋಡೇ ಬಿಡವ ಅನ್ಕೊಂಡು ಬಾಗ್ಲೆತ್ತಿ ಒಳಗಡೆ ಹೋದ್ರೆ ಕಾವಲುಗಾರ ಎಚ್ಚರ ಆಗ್ಬಿಟ್ಟ ದೊನ್ನೆ ತಕೊಂಡ ಯಾಕೆ ಬಾಗ್ಲಿಗ ಅವನಿಗೆ ಅವನೇ ತಲೆ ಹೊಡ್ಕೊಂಡು ಬಿದೋದ ಪಾಪ ಅಂತ ನಾವೇ ಹೂವನಾರ ಹಾಕಿ ಅವನ್ ದೊಣ್ಣೆಗೊಂದು ನಮಸ್ಕಾರ ಮಾಡಿ ಕಾವಲುಗಾರನೇ ಒಂಟೋದ ಇನ್ನು ಮಿಸಿನ ಅನಾಥ ಆಗ್ಬಾರ್ದಲ್ವಾ ಅದಕ್ಕೆ ಒತ್ಕೊಂಡು ಒಂಟೋ ಒತ್ತ ದಾರಿಲಿ ಅವನು ಯಾವನೋ ಅಂಡ್ರೆ ಬೇವರ್ಸಿ ನನ್ನ ಮಗ ರಬ್ರ ಅಂತ ಪೊದೆ ಒಳಗಿಂದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೂರ್ತಾನೆ ಇದ್ದ ಕಣ ಅಪ್ಪೋ ಆ ವಾಸ್ತೆ ತಡಿಲಾರ್ದೆ ರಂಗ ನೀವ್ ಹೋಗಿ ಎಣೆ ತಬರ್ಲ ಈ ನನ್ ಮಕ್ಳ ನಾನು ವಿಚಾರಿಸ್ಕೊತೀನಿ ನಡೀರಿ ನನ್ ಮಕ್ಳ ನಡೀಲ ಹತ್ರಲ್ಲ ಮ್ಯಾಕೆ ಮ್ಯಾಲ್ ಬಾಡೂಟ ಹಾಕ್ಸ್ತೀನಿ ಹತ್ರಿ ಅಣ್ಣ ಉಣ್ಣಕ್ಕಿಟ್ಟನಂತೆ ಇತ್ತ ನಡಿ ಉಣ್ಣುವಂತೆ ಜಡೆ ಮಾಡಿನಂತದ್ದು ನಡೀಲ ಇನ್ನು ಬಸ್ರೆ ಆಗಿಲ್ಲ ಯಾರಿಗೆ ನೀವು ಬಂದ ನಡ್ದಂಗ ಆಡ್ತೀಯ ಮಾಡ್ಬಿಟ್ಟಲ್ಲ ಆ ಹೆಣ್ಮಗ ಈಗ ತಾನೇ ಒಪ್ಕೊಂಡಿದ್ದು ಯಾವಾಗ ಇವ ಮೆಕ್ಕಂಡ ಹೆಂಗೆ ನಿಂಗೆ ಒಡ್ ಸಾಯಿಸ್ಬಿಡ್ತೀವಿ ಅವ್ರ ನಾವೇ ಕದ್ದಿದ್ದು ತಪ್ಪತ್ತ ತಾನೆ ಅವರು ಉಳಿದ ಪೊಲೀಸ್ ನೋಡ್ಕೋತಾರಪ್ಪ ಅಲ್ಲ ಕಲ ನಿನ್ಗೆ ಆಗ್ಲ ಈ ಪಾಟಿ ಕೋಪ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಈ ನನ್ ಮಕ್ಳ ಜೊತೆ ನನ್ಗೆ ಹಾಕೊಂಡು ರುಬ್ತಾರೆ ನಿನ್ ಯಾಕ್ಲ ರುಬ್ಬಿಟ್ಟಾರ ಪೊಲೀಸ್ನವರು ಯಾಕಂದ್ರೆ ಅದೇ ಮಿಸಿ ನೋಡ್ದು ಮಾತಾಡೋ ಬೆಂಚ್ ಮಾಡ್ಕೊಟ್ರೋದು
ಅನು ಅದನ್ನ ಕದಿಬೇಕು ಅಂತ ಕದಿಲಿಲ್ಲ. ನಾನ್ ಹೇಳ್ತೀನಣ್ಣ, ಅಣ್ಣ ಕದಿಯೋದೇ ಕಸಬಾಗಿದ್ ನಮ್ಗೆ, ಮೈ ಬಗ್ಸಿ ದುಡಿಯೋದು ಅಲ್ದೆ ಕೈ ಚಾಚಿ ಕೂಲಿ ಇಸ್ಗಳೋದು ಅಂದ್ರೆ ಹೆಂಗಣ ಸಾಧ್ಯ? ಊರ್ಗೆ ಹೋಗಿ ಇರೋ ಜಮೀನಲ್ಲೇ ದುಡಿಯೋಣ ಅಂದ್ರೆ ಇರೋ ಜಮೀನ್ ಮೇಲೆ ಸಾಲ ಮಾಡ್ಸತ್ತೋದ ನಮ್ಮಪ್ಪ, ಅದ್ರ ಮ್ಯಾಗಳ ಬಡ್ಡಿ ಎದೆ ಉದ್ದಕ್ಕೆ ಬೆಳೆದದೆ, ದುಡ್ದು ತೀರ್ಸವ ಅಂದ್ರೆ ಕೊಡೋ ಕೂಲಿ ಇಟ್ಟು ಕೆಟ್ಟಿಗಿದ್ರೆ ಬಟ್ಟೆ ಕೆಟ್ಟಗಲ್ಲ, ಇನ್ ಸಾಲ ಎಲ್ಲಿಂದ ತೀರ್ಸೋದು? ಅದಕ್ಕೆಯ ಕಳ್ತನ ಕೈ ಹಾಕ್ಬಿಟ್ಟು ಕಣ್ಣಣ್ಣ, ಸಣ್ಣ ಪುಟ್ಟ ಕಳ್ತನ ಮಾಡಿದ ದುಡ್ಡು ಅಲ್ಲಿ ಇಲ್ಲಿ ತಲೆ ಮರೆಸ್ಕೊಂಡು ತಿರುಗಾಡಕ್ಕೆ ಸಾಲ್ತಿರ್ಲಿಲ್ಲ, ಇನ್ನು ಹೆಂಗಣ್ಣ ಸಾಲ ತೀರ್ಸೋದು? ಒಂದಿನ ಊರಿಂದ ಬತ್ತ ನಿಸಿನ್ ನೋಡ್ದು ಇದನ್ನೇ ಹೊಡೆದು ಬಿಟ್ರೆ ನಮ್ಮ ಕಷ್ಟ ಎಲ್ಲ ತೀರೋಯ್ತದೆ ಅಂತ ಇಂಥ ಕೆಲ್ಸಕ್ಕೆ ಹಾಕ್ಬಿಟ್ಟು ಕಣ್ಣಣ್ಣ. ಸಾಲ ಮಾಡಿದ್ರೆ ಸಾಲಗಾರ ಬಂದು ಎದೆ ಅಂಬಿಕೊಂಡಂಗೆ ಆಯ್ತದೆ, ಸಾಲ ಮಾಡಿರೋನಿಗೆ ಗೊತ್ತು ಅದರ ಸಂಕಟ ಏನು ಅಂತ. ಅಣ್ಣ ಈ ನಮ್ಮ ಕರಿ ಹಿಂಗೆ ಒಂದು ಹೆಣ್ಣು ಕೊಡಬೇಕು ಅಂದರೆ ಪಾಪ ಇವನ್ ತಾವ ನಾ ಕಾಸಿದ್ರೆ ಅಲ್ವೇ ಯಾರು ಮುಂದೆ ಬರೋದು? ಅಣ್ಣ ಒಸಿ ಯೋಚನೆ ಮಾಡ್ರಣ್ಣ, ಹ್ಞೂ ಯೋಚನೆ ಮಾಡಿ. ಹ್ಞೂ ಕಣಯ್ಯ ನೀನು ಹೇಳೋದು ನಿಜ, ಈ ಸಾಲ ಕೆಟ್ಟು ಬೀಜಕ್ಕೆ ಸಾಲ, ಬೆಳ್ಳುದ್ದ ಬೆಳೆದ್ರೆ ಗೊಬ್ಬರಕ್ಕೆ ಸಾಲ, ರೋಗ ಹೊಡೆದ್ರೆ ಔಷಧಿಗೆ ಸಾಲ, ಕಟಾವುಗೆ ಸಾಲ, ಸಾಗಣೆಗೆ ಸಾಲ, ರೇಟ್ ಸಿಗದೆ ಹೋದ್ರೆ ರೋಡಕ್ಕೆ ಸುರಿಬೇಕು ಸ್ವಾಮಿ, ರೋಡಕ್ಕೆ ಸುರಿಬೇಕು. ಮಗು ಥರ ಬೆಳೆಸ್ತೀವಿ, ನಮ್ಮ ಮನೆ ಗೃಹಲಕ್ಷ್ಮಿ ಆಗಲಿ ಅಂತ, ಅದೇ ನಮಗೆ ವಕ್ರಲಕ್ಷ್ಮಿ ಆದರೆ ಬೇಸಾಯ ಸಕ್ಕರೆ ಕಾಯಿಲೆ ಇದ್ದಂಗೆ, ನಾಲಿಗೆಗೆ ಬೇಕು ದೇಹಕ್ಕೆ ಬ್ಯಾಡ, ಸಾಲ ಸೂಳೆ ಇದ್ದಂಗೆ ಸೊಬ್ನಕ್ಕೆ ಬೇಕು ಸಂಸಾರಕ್ಕೆ ಬ್ಯಾಡ. ಬಡಿ ಮಗಂದು ಸಾಲ ಬೋಕೆಟ್ದು ಬೋಕೆಟ್ದು. ರಂಗ ನೀ ಹೇಳ ಹೊಡೆದ್ಬಿಡಮ್ಮ, ನನ್ನ ಕೈಲಿ ನಿನ್ನ ನೋಡೋಕ್ಕಾಯ್ತಾ ಇಲ್ಲ, ಆಗಿದ್ದಾಗಲೇ ಹೊಡೆದೆ ಬಿಡಮ್ಮ ನಡಿಲ. ಅಣ್ಣ ಕೊದಿಯೋದು ಅಷ್ಟು ಸುಲಭ ಅಲ್ಲ. ಏ ಮುಚ್ಕೊಂಡು ಕೂತ್ಕೊಂಡ್ರಲ್ಲ, ಅದೇನ್ಮಾ ಹೋಗೋದು ಎತ್ತಕೊಂಡು ಬರ್ತಾ ಇರೋದೆಯ ಹಂಗಂತ್ಯ? ಏಯ್
ನಿಲ್ಲು.